ಚಂದನವನ ಕಂಡ ಅತಿ ಯಶಸ್ವಿಯುತ ನಿರ್ದೇಶಕರಲ್ಲಿ ಓರ್ವರಾದ ಹಿರಿಯ ನಿರ್ದೇಶಕ ಎಸ್ ಕೆ ಭಗವಾನ್ ಇಹಲೋಕ ತ್ಯಜಿಸಿ ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಭಗವಾನ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾರೆ. ಎಸ್ ಕೆ ಭಗವಾನ್ ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ಇನ್ನು ಭಗವಾನ್ ಹಾಗೂ ದೊರೆ ಇಬ್ಬರೂ ಸಹ ಜಂಟಿಯಾಗಿ ಸುಮಾರು 70 ಹೆಚ್ಚು ಕನ್ನಡ ಚಿತ್ರಗಳಿಗೆ ಆಕ್ಷನ್ ಕಟ್ ಹೇಳಿದ್ರು. ಈ ಇಬ್ಬರೂ ಸಹ ದೊರೆ ಭಗವಾನ್ ಎಂದೇ ಖ್ಯಾತಿಯನ್ನ ಗಳಿಸಿದ್ರು. ಕನ್ನಡ ಚಲನಚಿತ್ರ ರಂಗದ ವರನಟ ಎಂದೇ ಖ್ಯಾತಿಯನ್ನ ಹೊಂದಿರುವ ಡಾಕ್ಟರ್ ರಾಜ್ಕುಮಾರ್ ನಟನೆಯ ಅನೇಕ ಚಿತ್ರಗಳಿಗೆ ಈ ಇಬ್ಬರು ಆಕ್ಷನ್ ಕಟ್ ಹೇಳಿದ್ರು. ಅಷ್ಟೇ ಅಲ್ಲದೆ ರಾಜ್ಕುಮಾರ್ ಅಭಿನಯಿಸಿದ್ದ ಅದೆಷ್ಟೋ ಚಿತ್ರಗಳು ಹಿಟ್ ಲಿಸ್ಟ್ ಸೇರಿವೆ. ಇನ್ನು 60-90 ದಶಕಗಳಲ್ಲಿ ಸಾಲು ಸಾಲು ಹಿಟ್ ಚಿತ್ರಗಳನ್ನ ನೀಡಿ ಕನ್ನಡ ಸಿನಿ ರಸಿಕರ ಮನ ಗೆದ್ದಿದ್ದಾರೆ ಭಗವಾನ್ ಅವರು. ಇನ್ನು ಇವರ ಆಪ್ತ ಸ್ನೇಹಿತ ದೊರೆ ಅವರು 2000 ಇಸವಿಯಲ್ಲಿ ನಿಧನ ಹೊಂದಿದ್ರು. ಈಗ ಭಗವಾನ್ ಸಹ ನಿಧನ ಹೊಂದಿದ್ದು ತಮ್ಮ ಗೆಳೆಯ ದೊರೆ ಬಳಿಗೆ ಪಯಣವನ್ನ ಬೆಳೆಸಿದ್ದಾರೆ. ಇನ್ನು ಭಗವಾನ್ ಅವರ ಆರೋಗ್ಯದಲ್ಲಿ ಕೆಲ ದಿನಗಳ ಹಿಂದೆಯೇ ಏರುಪೇರು ಉಂಟಾಗಿತ್ತು. ಹೀಗಾಗಿ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗಿತ್ತು. ಇನ್ನು 2 ದಿನಗಳ ಹಿಂದೆ ಇವರಿಗೆ ಉಸಿರಾಟದ ಸಮಸ್ಯೆ ಕೂಡ ಎದುರಾಗಿತ್ತು ಎಂದು ಹೇಳಲಾಗಿತ್ತು. ಹಾಗೆ 90 ವರ್ಷ ವಯಸ್ಸಿನ ನಿರ್ದೇಶಕರಿಗೆ ಡಾಕ್ಟರ್ ಮಂಜುನಾಥ್ ಚಿಕಿತ್ಸೆಯನ್ನ ಕೂಡ ನೀಡುತ್ತಿದ್ರು. ಅಂದಹಾಗೆ ಇವರ ಅಸಲಿ ಹೆಸರು ಶ್ರೀನಿವಾಸ ಕೃಷ್ಣ ಅಯ್ಯಂಗಾರ್ ಭಗವಾನ್. ನಾಟಕಗಳಲ್ಲಿ ಅಭಿನಯಿಸುತ್ತಿದ್ದ ಭಗವಾನ್ ಬಳಿಕ ನಿರ್ದೇಶನಕ್ಕೆ ಇಳಿದಿದ್ರು. ಮೊದಲು ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಾ ಇದ್ರು. ಅಲ್ಲಿಂದ ಚಿತ್ರರಂಗದ ಪಯಣ ಶುರುವಾಗಿತ್ತು. ಸಂಧ್ಯಾ ರಾಗ ಸಿನಿಮಾಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ರು. ಆ ಬಳಿಕ ನಿರ್ದೇಶಕ ದೊರೆ ರಾಜ್ ಹಾಗೂ ಭಗವಾನ್ ಇಬ್ಬರೂ ಸೇರಿ ಸಿನಿಮಾವನ್ನ ನಿರ್ದೇಶನ ಮಾಡಲು ಆರಂಭಿಸಿದ್ರು. ಈ ಜೋಡಿ ಸುಮಾರು 55 ಅಧಿಕ ಸಿನಿಮಾಗಳನ್ನ ನಿರ್ದೇಶನ ಮಾಡಿದೆ. ದೊರೆ ರಾಜ್ ನಿಧನದ ಬಳಿಕ ಭಗವಾನ್ ಕೂಡ ಸಿನಿಮಾ ನಿರ್ದೇಶಿಸುವುದು ಕಡಿಮೆ ಮಾಡಿದ್ರು. ಜೇಡರ ಬಲೆ, ಗೋವಾದಲ್ಲಿ CID 999, ಕಸ್ತೂರಿ ನಿವಾಸ, 2 ಕನಸು, ಬಯಲುದಾರಿ, ವಸಂತ ಗೀತ, ಹೊಸ ಬೆಳಕು ಅಂತಹ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ. ಇನ್ನು ಇವರು ನಿರ್ದೇಶನ ಮಾಡಿದ ಒಟ್ಟು 55 ಸಿನಿಮಾಗಳಲ್ಲಿ ಸುಮಾರು 30 ಸಿನಿಮಾಗಳಲ್ಲಿ ಅಣ್ಣವರು ನಟಿಸಿದ್ದಾರೆ. ಭಗವಾನ್ ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹಾಗೂ ನಟರಾಗಿಯೂ ಜನಪ್ರಿಯರಾಗಿದ್ರು. 90 ವಯಸ್ಸಿನಲ್ಲಿಯೂ ಭಗವಾನ್ ಆಕ್ಟಿವ್ ಆಗಿಯೇ ಓಡಾಡಿಕೊಂಡಿದ್ರು. ಆದರೆ ಈಗ ಭಾರತ ಲೋಕಕ್ಕೆ ಪಯಣ ಬೆಳೆಸಿರೋದು ಅಭಿಮಾನಿಗಳಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ.